ಎಸ್ ಐನ ಮುಂದಿನ ವಿಧಾನಸಭಾ ಕ್ಷೇತ್ರ ಕನಕಗಿರಿ ವಿಧಾನಸಭಾ ಕ್ಷೇತ್ರ. ಹಾಲಿ ಎಮ್ ಎಲ್ ಎ ಬಿಜೆಪಿಯ ಬಸವರಾಜ ದಡೇಸ್ಗುರು ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗ್ಬೋದು ಬಿಜೆಪಿಯಿಂದ. ಇನ್ನು ಮಾಜಿ ಶಾಸಕರು ಕಾಂಗ್ರೆಸ್ನಿಂದ ಶಿವರಾಜ್ ತಂಗಡಿಗೆ ಟಿಕೆಟ್ ಕೇಳ್ತಾರೆ, ಅವ್ರಿಗೆ ಕೊಡ್ತಾರೆ ಕನಕಗಿರಿ ಕ್ಷೇತ್ರದಿಂದ. ಜೆ ಡಿ ಎಸ್ನಿಂದ ಅಶೋಕ್ ಉಮಲಟ್ಟಿ ಟಿಕೆಟ್ ಬದಲಾಗಬಹುದು ಅಂತಿದೆ, ನೋಡೋಣ. ಸದ್ಯಕ್ಕೆ ಅವರು ಅಲ್ಲಿ ಸ್ಪರ್ಧೆ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಕೆಲವೊಂದಿಷ್ಟು ಕಾಂಗ್ರೆಸ್ ಸ್ಥಳೀಯ ನಾಯಕರು ಅಲ್ಲಿ ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ. ವಿಜಯಲಕ್ಷ್ಮಿ, ಪ್ರಭಾಕರ್, ನಿಕಂಠಿ, ಸೂರಿಬಾಬು, ಹೀಗೆ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋಗೋದ್ರಿಂದ ಎಲ್ಲೋ ಬಿ ಜೆ ಪಿಗೆ ಪ್ರೆಸ್ ಆಗಬಹುದಾ ಮತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಒಂದಿನ ಟಫ್ ಫೈಟ್ ಆಗ್ತಿದೆ ಶಿವರಾಜ್ ತಂಗಡಿಗೆ ವರ್ಸಸ್ ಬಸವರಾಜ್ ದಡೇಸ್ಗುರ್ ನಡುವೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ. ಜೆ ಡಿ ಎಸ್ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಂತೆ ಕಾಣಿಸ್ತಿದೆ. ಬಟ್ ಇಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ಆಗ್ತಾ ಇದೆ. 50-50 ಇದ್ರೂ ಕೂಡ ಕೆಲವೊಂದಿಷ್ಟು ಮಂದಿ ಸ್ಥಳೀಯ ನಾಯಕರು ಬಿ ಜೆ ಪಿಗೆ ಸೇರ್ಪಡೆ ಆಗಿರೋದ್ರಿಂದ ಬಿ ಜೆ ಪಿಗೆ ಪಾಸಿಟಿವ್ ಆಗ್ತಿದೆ ಅನ್ನೋ ಒಂದು ಲೆಕ್ಕಾಚಾರ. ಹೀಗಾಗಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಸ್ವಲ್ಪ ಮುನ್ನಡೆಯನ್ನ ಬಿಜೆಪಿಯ ಬಸವರಾಜ್ ಕಳೆದ ಬಾರಿ ಕಾಂಗ್ರೆಸ್ಗಿತ್ತು. ಹೌದು, ಸೊ ಈ ಬಾರಿ ಯಾಕೆ ಅಂದ್ರೆ ಆ ವಿಜಯಲಕ್ಷ್ಮಿ, ಪ್ರಭಾಕರ್, ನೆಕ್ಕಟ್ಟಿ, ಸೂರಿಬಾಬು ಇವರೆಲ್ಲ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿರುವ ಕಾರಣ ಅದು ಬಿಜೆಪಿಗೆ ಒಂದಷ್ಟು ಮೈಗ್ರೇಟ್ ಆಗಿದೆ ಮತಗಳು, ಪಾಸಿಟಿವ್ ಆಗ್ತಾ ಇದೆ ಇವೆಲ್ಲ. ಮತ್ತೆ ಆ ರೆಡ್ಡಿ ಬಂದಾಗಿದ್ದಂತ ಫೋರ್ಸ್ ಈಗಿಲ್ಲ. ಯಲಬುರ್ಗಾ ಅವ್ರು ಯಾವಾಗ ಎಂಟ್ರಿ ಆದ್ರೆ ಗಂಗಾವತಿ ಆಗ ಫೋರ್ಸ್ ಬೇರೆ ಇತ್ತು. ತಿಮ್ಮಾರೆಡ್ಡಿ ಬೇರೆ ಬೇರೆ ಎಲ್ಲ ಇತ್ತಲ್ಲ. ಸೊ ಅದೆಲ್ಲ ಈಗ ಸ್ವಲ್ಪ ಕರಗಿದೆ ಆತಂಕ. ಬಸವರಾಜ್ ಡಡೇಸುಗುರು, ಶಿವರಾಜ್ ತಂಗಡಿ ನಡುವೆ ಟಫ್ ಫೈಟ್ ಇದೆ. ಅಲ್ಪ ಮತಗಳ ಮುನ್ನಡೆಯನ್ನ ಬಿಜೆಪಿ ಪಡೆದುಕೊಂಡಿದೆ ಕನಕಗಿರಿಯಲ್ಲಿ. ಚೇಂಜಸ್ ಆಗ್ಬೋದು. ಶಿವರಾಜ್ ತಂಗಡಿಗೆ ಸಾಮಾನ್ಯ ಅಲ್ವಲ್ಲ, ಗೊತ್ತ ಅವ್ರಿಗೆ ಕ್ಯಾಶ್ ಹಾಕೋದು ಹೆಂಗೆ ಅಂತ. 2000 ಎಂ ಎಲ್ ಎ ಆಗವ್ರು ಇಲ್ಲಿ, ಮಿನಿಸ್ಟರ್ಗಳು ಬೇರೆ ಆಗವ್ರೆ. ಬಿಜೆಪಿಯಿಂದ ಒಂದಷ್ಟು ಜನ ಕರ್ಕೊಂಡು ಹೋಯ್ತಾರ ಅವರು ಕಾಂಗ್ರೆಸ್ಗೆ, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.